ಇವತ್ತಿನ ತರಗತಿಯಲ್ಲಿ ನಾವು ವಾಟ್ ಈಸ್ ಥ್ರೆಡ್ಡಿಂಗ್ ಅಂತ ತಿಳ್ಕೋಬೇಕಾಗುತ್ತೆ, ಮತ್ತೆ ಮೆಥಡ್ಸ್ ಆಫ್ ಥ್ರೆಡ್ಡಿಂಗ್, ಆಮೇಲೆ ಟ್ಯಾಪಿಂಗ್ ಆಪರೇಷನ್ ಅಂದ್ರೇನು, ಟ್ಯಾಪಿಂಗ್ ಮಾಡಲಿಕ್ಕೆ ಏನೇನು ಟೂಲ್ಸ್ಗಳು ರಿಕ್ವೈರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಫಸ್ಟ್ ಆಬ್ಜೆಕ್ಟಿವ್ ಅನ್ನು ನೋಡೋಣ, ಅದು ಥ್ರೆಡ್ಡಿಂಗ್ ಆಪರೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಥ್ರೆಡ್ಡಿಂಗ್ ಆಪರೇಷನ್ ಅಂತ ಹೇಳಿದ್ರೆ, ಥ್ರೆಡ್ಡಿಂಗ್ is the threading is the process of producing or forming helical grooves athwa idna helical ridges anta karithivi antalu kuda karithivi helical grooves on cylindrical surface of work piece. So andre eno work piece na andre cylindrical work piece na surface ali, that may be the external surface or internal surface. External surface athava internal surface ali ಎಲಿಕಲ್ ರಿಡ್ಜಸ್ ಅನ್ನ ಫಾರ್ಮ್ ಮಾಡುವಂತ ಆಪರೇಷನ್ ಅನ್ನ ಅಥವಾ ಥ್ರೆಡ್ಸ್ ಅನ್ನ ಫಾರ್ಮ್ ಮಾಡುವಂತ ಆಪರೇಷನ್ ಅನ್ನ ನಾವು ಥ್ರೆಡ್ಡಿಂಗ್ ಆಪರೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ಥ್ರೆಡ್ಡಿಂಗ್ ಆಪರೇಷನ್ ಅನ್ನ ಎಲ್ಲಿ ಮಾಡ್ತೀವಿ ನಾವು? ಸಿ ಹಿಯರ್, ಇದು ಥ್ರೆಡೆಡ್ ಕಾಂಪೊನೆಂಟ್ ಇದು. ಸೊ ಈ ತರ ಒಂದು ಸಿಲಿಂಡ್ರಿಕಲ್ ಕಾಂಪೊನೆಂಟಿನ ಹೊರಭಾಗದಲ್ಲಿ ಎಲಿಕಲ್ ಗ್ರೂಸ್ ಅನ್ನ ಫಾರ್ಮ್ ಮಾಡುವಂತ ಆಪರೇಷನ್ ಅನ್ನ ಅಥವಾ ಇದೇ ಸಿಲಿಂಡ್ರಿಕಲ್ ವರ್ಕ್ ಪೀಸಿನ ಇನ್ಸೈಡ್ ಅಲ್ಲಿ ಬೋರಲ್ಲಿ ರಿಡ್ಜ್ಗಳನ್ನ ಫಾರ್ಮ್ ಮಾಡುವಂತ ಆಪರೇಷನ್ ಅನ್ನ ನಾವು ಥ್ರೆಡ್ಡಿಂಗ್ ಆಪರೇಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಏನು ಮಾಮೂಲು ಪ್ಲೇನ್ ಡಯಾ ಇರುತ್ತೆ, ಇದ್ರ ಮೇಲೆ ರಿಡ್ಜಸ್ ಅನ್ನ ಫಾರ್ಮ್ ಮಾಡ್ತೀವಿ, ಅದು ಎಕ್ಸ್ಟರ್ನಲ್ ಥ್ರೆಡ್ ಆಗುತ್ತೆ. ಅದೇ ರಿಡ್ಜಸ್ ಅನ್ನ ಇನ್ಸೈಡ್ ಅಲ್ಲಿ ಫಾರ್ಮ್ ಮಾಡಿದ್ರೆ ಅದು ಇಂಟರ್ನಲ್ ಥ್ರೆಡ್ ಆಗುತ್ತೆ. ಓಕೆ, ಸೊ ಈಗ ಥ್ರೆಡ್ಡಿಂಗ್ ಅಂದ್ರೆ ಏನಂತ ಗೊತ್ತಾಯ್ತು. ಈ ಥ್ರೆಡ್ಡಿಂಗ್ ಅಲ್ಲಿ ಈ ಥ್ರೆಡ್ಡಿಂಗ್ ಆಪರೇಷನ್ಸ್ ಅನ್ನ ತಾವು ನೋಡಬಹುದು. ಒಂದು ಟೈಪ್ ಆಫ್ ಥ್ರೆಡ್ಡಿಂಗ್ ಆಪರೇಷನ್ ಟ್ಯಾಪಿಂಗು, ಅದು ಇನ್ಸೈಡ್ ಅಲ್ಲಿ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ಈ ಚಿತ್ರದಲ್ಲಿ ತಾವು ನೋಡಬಹುದು. ಆದ್ರೆ ಡೈಯಿಂಗ್ ಆಪರೇಷನ್ಸ್ ಅನ್ನ ಕೂಡ ನೋಡಬಹುದು. ಇದು ಆಲ್ರೆಡಿ ನೀವು ಕಾಲೇಜ್ ಅಲ್ಲಿ ಇದೆಲ್ಲ ಫಾರ್ಮ್ ಮಾಡಿರ್ತೀರಾ. ಎಕ್ಸ್ಟರ್ನಲ್ ಥ್ರೆಡ್ ಮಾಡುವಂತ ಒಂದು ಮ್ಯಾನ್ಯುಯಲ್ ಆಪರೇಷನ್ ಇದು. ಹಾಗೇನೆ ಮಷಿನ್ಸ್ ಅಲ್ಲಿ ಮಾಡುವಂತ ಥ್ರೆಡ್ಡಿಂಗ್ ಆಪರೇಷನ್ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಆಗ್ತಾ ಇದೆ, ಹಾಗೇನೆ ಇಂಟರ್ನಲ್ ಥ್ರೆಡ್ಡಿಂಗ್ ಆಗ್ತಾ ಇದೆ. ಓಕೆ, ಸೊ ಈ ಇಂಟರ್ನಲ್ ಥ್ರೆಡ್ಡಿಂಗ್ ಅನ್ನ ನಾವು ಮ್ಯಾನ್ಯುಯಲಿ ಟ್ಯಾಪಿಂಗ್ ಅಲ್ಲಿ ಕೂಡ ಮಾಡ್ತೀವಿ. ಈ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಏನಿದೆ ಅದನ್ನ ಡೈಯಿಂಗ್ ಅಲ್ಲಿ ಕೂಡ ಆಪರೇಷನ್ಸ್ ಅನ್ನ ಮಾಡ್ತೀವಿ. ದಿಸ್ ಆರ್ ದ ಸಮ್ ಥ್ರೆಡ್ಡಿಂಗ್ ಆಪರೇಷನ್ಸ್ ಪ್ರಾಸೆಸ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್. ಅಂಡ್ ದೆನ್ ನಾವು ಇವಾಗ ಎರಡನೇ ಆಬ್ಜೆಕ್ಟಿವ್ ಅನ್ನ ನೋಡೋಣ. ಎರಡನೇ ಆಬ್ಜೆಕ್ಟಿವ್ ಅಲ್ಲಿ ಮೆಥಡ್ಸ್ ಆಫ್ ಥ್ರೆಡ್ಡಿಂಗ್ ಆಪರೇಷನ್ ಅಂದ್ರೆ ಏನ್ ಥ್ರೆಡ್ಡಿಂಗ್ ಇದೆ, ಥ್ರೆಡ್ಸ್ ಏನ್ ಫಾರ್ಮ್ ಮಾಡ್ತೀವಿ ಜಾಬ್ ಮೇಲೆ, ಈ ಥ್ರೆಡ್ಡಿಂಗ್ ಅನ್ನ ಮಾಡ್ಲಿಕ್ಕೆ ಸುಮಾರು ಆಪರೇಷನ್ಸ್ ಇದೆ, ಸುಮಾರು ವೇಗಳಿದೆ, ಮೆಥಡ್ಸ್ ಇದೆ, ವೇಗಳಿದೆ, ಅದನ್ನ ನಾವು ಮೆಥಡ್ಸ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ಟ್ಯಾಪಿಂಗ್. ಸೊ ಟ್ಯಾಪಿಂಗ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮ್ಯಾನ್ಯುಯಲ್ ಟ್ಯಾಪಿಂಗ್ ಇದೆ, ಅದೇ ರೀತಿ ಮಷಿನ್ ಟ್ಯಾಪಿಂಗ್ ಇದೆ. ಬಟ್ ನಾನು ಈ ಕ್ಲಾಸ್ ಅಲ್ಲಿ ಇದು ಜೂನಿಯರ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಮ್ಯಾನ್ಯುಯಲ್ ಟ್ಯಾಪಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಡೈಯಿಂಗ್ ಅಥವಾ ಡೈ ಕಟಿಂಗ್, ಅಂಡ್ ದೆನ್ ಬೈ ಯೂಸಿಂಗ್ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಆನ್ ಲೇತ್ ಮಿಷಿನ್. ನಮ್ಮ ಲೇತ್ ಮಿಷಿನ್ ಅಲ್ಲಿ ಕೂಡ ನಾವು ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಅನ್ನ ಯೂಸ್ ಮಾಡಿ ಥ್ರೆಡ್ಡಿಂಗ್ ಆಪರೇಷನ್ ಅನ್ನ ಮಾಡಬಹುದು, ಥ್ರೆಡ್ ಕ್ಯಾಸ್ಟಿಂಗ್ ಮಾಡಬಹುದು, ಥ್ರೆಡ್ ರೋಲಿಂಗ್, ಥ್ರೆಡ್ ಚೇಸಿಂಗ್, ಥ್ರೆಡ್ ಮಿಲ್ಲಿಂಗ್ ಮತ್ತೆ ಥ್ರೆಡ್ ಗ್ರೈಂಡಿಂಗ್ ಆಪರೇಷನ್ಸ್. ದಿಸ್ ಆರ್ ದ ಸಮ್ ಮೆಥಡ್ಸ್ ಫಾರ್ ಪ್ರೊಡ್ಯೂಸಿಂಗ್ ದ ಎಲಿಕಲ್ ಗ್ರೂಸ್ ಆನ್ ವರ್ಕ್ ಪೀಸಸ್. ಓಕೆ, ಈಗ ಈ ಮೆಥಡ್ಸ್ ಗೊತ್ತಾಯ್ತು, ಇದರಲ್ಲಿ ಟ್ಯಾಪಿಂಗ್ ಆಪರೇಷನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಟ್ಯಾಪಿಂಗ್ ಆಪರೇಷನ್ ಅಂದ್ರೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್. ಸೊ ಟ್ಯಾಪಿಂಗ್ ಈಸ್ ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಥ್ರೆಡ್ಸ್ ಆರ್ ಎಲಿಕಲ್ ಗ್ರೂಸ್ ಇನ್ ಎ ಬೋರ್ ಆರ್ ಹೋಲ್. ಸೊ ಒಂದು ಹೋಲ್ ಅಲ್ಲಿ, ಓಕೆ, ವರ್ಕ್ ಪೀಸ್ನ ಇನ್ಸೈಡ್ ಅಲ್ಲಿ ಇಲ್ಲಿ ನಾವು ಎಲಿಕಲ್ ಗ್ರೂಸ್ ಅಥವಾ ರಿಡ್ಜಸ್ ಅನ್ನ ಫಾರ್ಮ್ ಮಾಡುವಂತ ಆಪರೇಷನ್ ಅನ್ನ ಟ್ಯಾಪಿಂಗ್ ಆಪರೇಷನ್ ಅಂತ ಕರಿತೀವಿ.
Okay, so tapping is the process of producing helical grooves in a bore or hole by using tap and wrench. Manually tapping ಮಾಡುವಾಗ ನಾವು ಟ್ಯಾಪ್ ಮತ್ತೆ ರೆಂಚ್ ಅನ್ನು ಯೂಸ್ ಮಾಡಿ ಹೋಲಿನ ಇನ್ಸೈಡ್ ಅಲ್ಲಿ ಅಂದ್ರೆ ಏನು ಈಗ ಇದು ಹೋಲ್ ಇದೆ ಈ ಹೋಲಿನ ಒಳಗಡೆ ಟ್ಯಾಪ್ ಅನ್ನು ಯೂಸ್ ಮಾಡಿ ಟ್ಯಾಪ್ ರೆಂಚ್ ಅನ್ನು ಯೂಸ್ ಮಾಡಿ ನಾವು ಥ್ರೆಡ್ ಫಾರ್ಮ್ ಮಾಡಿದ್ರೆ ದಟ್ ಆಪರೇಷನ್ ಇಸ್ ಕಾಲ್ಡ್ ಆಸ್ ಥ್ರೆಡ್ಡಿಂಗ್ ಆಪರೇಷನ್ ದಟ್ ಟು ಟ್ಯಾಪಿಂಗ್ ಆಪರೇಷನ್ ಓಕೆ ಈಗ ಏನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ದಿಸ್ ಇಸ್ ದ ಟ್ಯಾಪಿಂಗ್ ಆಪರೇಷನ್ ಹಿಯರ್ ಸೋ ವಿ ಆರ್ ಯೂಸಿಂಗ್ ದ ವೈಸ್ ಫಾರ್ ಫಿಕ್ಸಿಂಗ್ ದಿಸ್ ವರ್ಕ್ ಪೀಸ್ ಅಂಡ್ ಬೈ ಯೂಸಿಂಗ್ ದ ಟ್ಯಾಪ್ ಅಂಡ್ ರೆಂಚ್ ವಿ ಆರ್ ಡೂಯಿಂಗ್ ದ ಟ್ಯಾಪಿಂಗ್ ಆಪರೇಷನ್ ಸೊ ಇಲ್ಲಿ ಟ್ಯಾಪಿಂಗ್ ಆಪರೇಷನ್ ಅನ್ನು ಮಾಡ್ತಾ ಇದ್ದೀವಿ ಟ್ಯಾಪಿಂಗ್ ಅಲ್ಲಿ ನಾವು ಇನ್ಸೈಡ್ ಹೋಲ್ಗಳನ್ನು ರೆಡ್ಯೂಸ್ ಮಾಡ್ತೀವಿ ಸೊ ಈ ರೀತಿ ನಾವು ಇಲ್ಲೇನು ಟ್ಯಾಪಿಂಗ್ ಮಾಡ್ತೀವಿ ಅದರೊಳಗಡೆ ಈ ಥರ ರಿಡ್ಜ್ಗಳು ಫಾರ್ಮ್ ಆಗುತ್ತೆ ಓಕೆ ಈಗ ಈ ಟ್ಯಾಪಿಂಗ್ ಆಪರೇಷನ್ ಮಾಡಲಿಕ್ಕೆ ಏನೇನು ಟೂಲ್ಸ್ಗಳು ಬೇಕಾಗ್ತದೆ ಸೊ ನಾವು ಇಲ್ಲಿ ಟ್ಯಾಪಿಂಗ್ಗೆ ವಿಶೇಷವಾಗಿ ಟ್ಯಾಪ್ ಮತ್ತು ರಿಂಚ್ ಅನ್ನು ತಗೊಳ್ತೀವಿ ಇದ್ರ ಜೊತೆಗೆ ನೀವು ಯಾವ ರೀತಿ ಫೈಲಿಂಗ್ ಮಾಡುವಾಗ ವರ್ಕ್ ಹೋಲ್ಡಿಂಗ್ ಡಿವೈಸ್ ಯೂಸ್ ಮಾಡ್ತೀರಾ ವೈಸನ್ನು ಅದೇ ರೀತಿ ಫಾರ್ ಹೋಲ್ಡಿಂಗ್ ದ ವರ್ಕ್ ಪೀಸ್ ಇಯರ್ ಆಲ್ಸೋ ವಿ ವಿಲ್ ಯೂಸ್ ದ ವೈಸ್ ಫಾರ್ ಫಿಕ್ಸಿಂಗ್ ದ ವರ್ಕ್ ಪೀಸ್ ಅದರ ಜೊತೆಗೆ ಟ್ಯಾಪ್ ಮತ್ತು ರೆಂಚನ್ನು ಯೂಸ್ ಮಾಡಿ ನಾವು ಟ್ಯಾಪಿಂಗ್ ಆಪರೇಷನನ್ನು ಮಾಡ್ತೇವೆ ಸೊ ಇಲ್ಲಿ ನೋಡಿ ಟ್ಯಾಪಿಂಗ್ ಆಪರೇಷನ್ ಆಗ್ತಾ ಇದೆ ದಿಸ್ ಈಸ್ ದ ಟ್ಯಾಪ್ ವೆರ್ ಆಸ್ ದಿಸ್ ಈಸ್ ರೆಂಚ್ ಸೊ ಇದು ಕಟಿಂಗ್ ಮಾಡುವಂತಹ ಒಂದು ಟೂಲ್ ಇದು ಈ ಟೂಲ್ನ ಒಳಗಡೆ ಇಟ್ಟು ಡ್ರೈವ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದಿಸ್ ಟ್ಯಾಪ್ ರೆಂಚ್ ಸೊ ದಿಸ್ ಆರ್ ದ ಟೂಲ್ಸ್ ರಿಕ್ವೈರ್ಡ್ ಟು ಡೂ ಎ ಪರ್ಟಿಕ್ಯುಲರ್ ಡೂ ಎ ಟ್ಯಾಪಿಂಗ್ ಆಪರೇಷನ್ ಓಕೆ ಸೊ ಇವಿಷ್ಟು ಈ ದಿನದ ವಿಷಯಗಳು ಇವತ್ತು ಏನು ಕ್ಲಾಸ್ ಆಯಿತು ಅದನ್ನು ಮತ್ತೆ ರಿವೈಸ್ ಮಾಡೋಣ ಯಾವ್ಯಾವ್ದು ಆಯಿತು ಇವತ್ತು ವಾಟ್ ಈಸ್ ಥ್ರೆಡಿಂಗ್ ಆಪರೇಷನ್ ಇಟ್ ಈಸ್ ಅನ್ ಆಪರೇಷನ್ ಆಫ್ ಪ್ರೊಡ್ಯೂಸಿಂಗ್ ಇಂಟರ್ನಲ್ ಥ್ರೆಡ್ಸ್ ಇನ್ಸೈಡ್ ಎ ಹೋಲ್ ಆರ್ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದ ಹೋಲ್ ಎಕ್ಸ್ಟರ್ನಲ್ ಮಾಡಿದ್ರೆ ಅದನ್ನ ಎಕ್ಸ್ಟರ್ನಲ್ ಥ್ರೆಡಿಂಗ್ ಅಂತ ಕರಿತೀವಿ ಒಳಗಡೆ ಜಾಬ್ ಒಳಗಡೆ ಮಾಡಿದರೆ ಹೋಲ್ ಅಥವಾ ಬೋರಲ್ಲಿ ಮಾಡಿದ್ರೆ ಅದನ್ನ ಇಂಟರ್ನಲ್ ಥ್ರೆಡ್ ಅಂತ ಕರಿತೀವಿ ಥ್ರೆಡ್ಡಿಂಗಲ್ಲಿ ಎಷ್ಟು ಮೆಥಡ್ಸ್ ಇದೆ ಟ್ಯಾಪಿಂಗು ಡೈಯಿಂಗ್ ಅಥವಾ ಡೈ ಕಟಿಂಗ್ ಥ್ರೆಡ್ ಮಿಲ್ಲಿಂಗ್ ಥ್ರೆಡ್ ರೋಲಿಂಗ್ ಥ್ರೆಡ್ ಕ್ಯಾಸ್ಟಿಂಗ್ ಥ್ರೆಡ್ ಗ್ರೈಂಡಿಂಗ್ ಥ್ರೆಡ್ ಚೇಸಿಂಗ್ ಸೊ ದಿಸ್ ಆರ್ ದ ಸಮ್ ಮೆಥಡ್ಸ್ ಯೂಸ್ ಟು ಪ್ರೊಡ್ಯೂಸ್ ದ ಥ್ರೆಡ್ಸ್ ಎನಿ ಮೆಥಡ್ ಸೆಲೆಕ್ಷನ್ ಡಿಪೆಂಡ್ಸ್ ಅಪಾನ್ ಅವರ್ ರಿಕ್ವೈರ್ಮೆಂಟ್ ಜಾಬಿನ ಶೇಪು ಆಮೇಲೆ ಫಿನಿಷಿಂಗು ಆಕ್ಯುರೆಸಿ ಕ್ವಾಂಟಿಟಿ ವರ್ಕ್ ಪೀಸ್ ಮೆಟೀರಿಯಲ್ಲು ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನಾವು ಮೆಥಡ್ ಸೆಲೆಕ್ಟ್ ಮಾಡೋದು ಓಕೆ ನಾರ್ಮಲಿ ನಾವು ಟ್ಯಾಪಿಂಗು ಡೈಯಿಂಗಲ್ಲಿ ಮ್ಯಾನ್ಯಲಿ ಮಾಡ್ತೀವಿ ಅದೇ ರೀತಿ ಮಷಿನಿಂಗಲ್ಲಿ ಕೂಡ ಮಷಿನನ್ನು ಯೂಸ್ ಮಾಡಿ ಕೂಡ ಥ್ರೆಡ್ಡಿಂಗನ್ನು ಮಾಡ್ತೀವಿ ಟ್ಯಾಪಿಂಗ್ ಆಪರೇಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಮತ್ತು ಟ್ಯಾಪಿಂಗ್ ಮಾಡಲಿಕ್ಕೆ ಏನೇನು ಬೇಕಾಗುತ್ತೆ ಯಾವ್ಯಾವುದು ಟೂಲ್ಸ್ ರಿಕ್ವೈರ್ಮೆಂಟ್ ಬೇಕಾಗ ಇದೆ ಅಂತೇಳಿ ಕೂಡ ತಿಳ್ಕೊಂಡಿದ್ದೀವಿ ಓಕೆ ಥ್ಯಾಂಕ್ ಯು ವೆರಿ ಮಚ್